ನಾ ಸಾರಿ, ನಿಮ್ಮ ನೀವು ಎಮೋಷನಲ್ ಆಗ್ತೀರಣ್ಣ ಈ ಪಾಯಿಂಟಲ್ಲಿ. ಎಮೋಷನಲ್ ಅಂದರೆ ಭಾಳ ಸಿಂಪಲ್ ಮಾತು ಇಷ್ಟೇ, ಏಕೆಂದರೆ ತುಂಬ ಸಲ ಒಂದು ಒಳ್ಳೇದು ಮಾಡಿದಾಗ ಅಥವಾ ಒಳ್ಳೇದೇನೋ ಆದಾಗ ಮರ್ತು ಬಿಡೋ ಜನನೇ ಜಾಸ್ತಿ ಇರ್ತಾರೆ. ಆದರೆ ಇವನು ಅದನ್ನು ಜ್ಞಾಪಕ ಇಟ್ಕೊಂಡು ಅದನ್ನು ಈ ಪ್ರತಿಯೊಂದು ಕಡೆ ಹೇಳೋದು ಇಲ್ಲಿ ಇವತ್ತಿಗೂ ದೊಡ್ಡ ಸ್ಟೇಜಲ್ಲಿ. ಮೊನ್ನೆ ಕೂಡ ಮೊದಲ ಟೀಸರ್ ಇದು ಬಿಡುಗಡೆ ಹಾಡು ಬಿಡುಗಡೆ ಆದಾಗ ಅಷ್ಟು ಕೋಟ್ಯಾಂತರ ಜನಗಳ ಮಧ್ಯೆ ನಿಂತ್ಕೊಂಡು ನಾನು ಸ್ಟೇಜ್ ಹೋದ ತಕ್ಷಣ ಗುರುಗಳಿಗೆ ಬನ್ನಿ ಇವ್ರು ನನಗೆ ಮೊದಲು ಬಣ್ಣ ಹಚ್ಚಿದವ್ರು ಅವರು ಅಂತ ಅವನು ಜ್ಞಾಪಿಸ್ಕೊಂಡು ಅದು ಹೇಳ್ತಾನೆ ಅಂತಂದರೆ ಅವನಿಗೆ ನಿಜವಾಗ್ಲೂ ಗುರುವಿನ ಬಗ್ಗೆ ಪ್ರೀತಿ ಇರೋದರಿಂದ ಮತ್ತು ಅದಕ್ಕೆ ಆ ಥರದ್ದೊಂದು ಅಂತಃಕರಣ ಇರೋದರಿಂದ ಹಾಗೆ ಮಾತಾಡ್ತಾನೆ ಅಂತ ಒಂದು ನಂಬಿಕೆ ನನಗೆ. ಅಲ್ಲ, ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್ ಅಂದರೆ ನೀವು ಬಹಳಷ್ಟು ಜನಕ್ಕೆ ಬಣ್ಣ ಹಚ್ಚಿರ್ತೀರಿ, ಬಟ್ ಎಲ್ಲೋ ಒಂದು ಸ್ಟ್ರೈಕ್ ಆಗಿತ್ತಣ್ಣ ಈ ವ್ಯಕ್ತಿ ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಾನೆ ಅನ್ನೋಂಥದ್ದು ಸರ್ ಬಗ್ಗೆ? ಇಲ್ಲ, ನನಗೆ ಅವನು ಎತ್ತರದ ಬಗ್ಗೆ ಭಾಳ ಮೋಹ ಇತ್ತು. ನಾನು ಕುಳ್ಳ ಆದ್ದರಿಂದ ಅವನ ಎತ್ತರದ ಬಗ್ಗೆ ಒಂದು ಮೋಹ ಇತ್ತು. ಆಮೇಲೆ ಕಲಿತಿದ್ದಾನೆ. ನಾನು ಇವಾಗ ನಮ್ಮ ಕಲಿಕೆ ಬಗ್ಗೆ ನಿನಾಸಮ್ಮ ಹೇಳ್ಕೊಡೋ ಸ್ಟೈಲು, ನಾನು ನಿನಾಸಮ್ಮಿಂದ ಬಂದವನಾದ್ರಿಂದ ಅವನು ನಿನಾಸಮ್ಗೆ ಮತ್ತೆ ಹೋಗಿ ಕಲ್ತಿದ್ದು, ಮತ್ತು ನಾವು ಹೇಳ್ಕೊಡುವಂತಹ ನಾವು ವಾಯ್ಸ್ ಎಕ್ಸಸೈಸು, ಪಿಚ್ಚು, ವಾಲ್ಯೂಮು ಮತ್ತು ಬಾಡಿ ಎಕ್ಸಸೈಸು ಇದನ್ನೆಲ್ಲ ಹೇಳ್ಕೊಡೋ ಪ್ರಯತ್ನ ಮಾಡ್ತಾಯಿರ್ತೀವಿ. ಹಾಗೆ ಹೇಳ್ಕೊಡ್ತೀವಲ್ಲ, ಆ ಹೇಳ್ಕೊಟ್ಟಾಗ ಒಂದು ದೊಡ್ಡ ಸಂತೋಷ ಆಗೋದಾಗ ಈ ಹುಡುಗನಲ್ಲಿ ಏನೋ ಒಂದು ಆಗ್ಬೋದು ಅಂತ ನನಗೊಂದು ಸಣ್ಣ ಸೂಚನೆ ಇತ್ತು. ಆದರೆ ಅದು ನಿಜನೇ ಆಗಬೇಕು ಅಂತ ಏನೂ ಇಲ್ಲ, ಸೂಚನೆ ಇತ್ತು. ಪ್ರತಿಯೊಬ್ಬರಿಗೂ ಇವಾಗ ಕೆಲವು ಹುಡುಗರು ಮಾಮೂಲಿಯವ್ರಿಗಿಂತ ಭಿನ್ನವಾಗಿರ್ತಾರೆ, ಬೇರೆ ಥರ ಯೋಚನೆ ಮಾಡ್ತಾರೆ. ಹಾಗಾಗಿ ಬಟ್ ಆದರೆ ಅವ್ನು ದೊಡ್ಡವನಾದಮೇಲೆ, ಅವ್ನು ಹುಡುಗಾಗಿದ್ದಾಗ ನನಗೆ ಆಗಿದ್ದು, ಆದರೆ ದೊಡ್ಡವನಾದಮೇಲೆ ಅವ್ನು ಸಿನಿಮಾ ರಂಗಕ್ಕೆ ಎಂಟ್ರ್ ಆದಮೇಲೆ ಮಾಡಿದ ಫೈಟ್ ಇದೆಯಲ್ಲ, ಹೋರಾಟ, ಅದನ್ನು ಉಳಿಸಿರೋದು ಅಂದರೆ ಅದು ಬೆಂಕಿಯಲ್ಲಿ ಎರಡದು ಹೂ, ಅದು ಬಡತನದಿಂದ ಬಂದಂತಹ ಕಷ್ಟ. ದೊಡ್ಡ ಸೂಪರ್ ಸ್ಟಾರ್ ಬಂದಿದ್ದರು, ದರ್ಶನ ಅನುಭವಿಸಿದಂಥ ಯಾತನೆ, ಆಮೇಲೆ ಅಪ್ಪ ಹೋದ್ಮೇಲೆ ಇದೆಯಲ್ಲ, ಅವನು ತುಂಬ ಕಷ್ಟಪಟ್ಟಿದ್ದಾನೆ. ಇವತ್ತು ಅದು ಏನಾಗಿದ್ದಾನೆ ಅದಕ್ಕೆ ಅವನು ಡಿಸರ್ವ್, ಅದಕ್ಕೆ ಅವನು ಯೋಗ್ಯನಾಗಿ ಕಷ್ಟಪಟ್ಟಿದ್ರಿಂದಲೇ ಆಗಿರೋದು ಹೊರತು ಮತ್ತಿನ್ನೇನೂ ಅಲ್ಲ. ಅದಕ್ಕೆ ಅವನು ಹೇಳ್ಕೊಳಂಗೆ ಇದು ಯಾವತ್ತು ಒಂದಿನದ ಎರಡು ದಿನ ಅಲ್ಲ, 25 ವರ್ಷಗಳ ದೊಡ್ಡ ದೊಡ್ಡ ಸಾಮ್ರಾಜ್ಯ ನಿರ್ಮಾಣ ಆಗೋಕ್ಕೆ ಟೈಮ್ ತೊಗೊಂಡಿದ್ದೀನಿ ಅಂತಾನೆ. ಅದಕ್ಕಾಗಿ ದರ್ಶನ್ ಬಗ್ಗೆ ವಿಶೇಷವಾದ ಮಮತೆ ಇದೆ. ರಾತ್ರೋರಾತ್ರಿ ಗಟ್ಟು ಪುಕ್ಕಟ್ಟೆ ಬಂದಿದ್ದು ಗೆಲ್ಲುವಲ್ಲ ಇದು. ಇದರಿಂದ ಒಂದು ದೀರ್ಘವಾದಂಥ ಯಾತನೆ ಇದೆ, ಶ್ರಮ ಇದೆ, ಧ್ಯೇಯ ಇದೆ, ನಾನು ಏನಾದ್ರು ಮಾಡಲೇಬೇಕು ಅಂತ. ಅದಕ್ಕಾಗಿ ಇದನ್ನೆಲ್ಲ ಮಾಡಿದಾಗ ಬೇಕಾದಂಥ ಒಂದಷ್ಟು ಇನ್ನೊಂದಷ್ಟು ವರ್ಷ ಹೋದ್ಮೇಲೆ ಇನ್ನೂ ಮಾಗ್ತಾನೆ ಅಂತ ಅನಿಸುತ್ತೆ ನನಗೆ. ಅವ ಇವಾಗಿರೋ ಆ ಕೋಪ ಆಗಿ ಪಾತಾಪ ಎಲ್ಲ ಕಮ್ಮಿ ಆಗ್ತಾನೆ ಹೋಗುತ್ತೆ. ಆವಾಗ ನಿಜವಾಗ್ಲೂ ಇನ್ನೂ ಪರಿಪೂರ್ಣ ಆಗ್ತಾನೆ. ಅಲ್ಲಿವರೆಗೂ ಒಂದು ಟೈಮ್ ತಗೊಳುತ್ತೆ. ಅದು ಎಲ್ಲರಿಗೂ ಇದ್ದಿದೆ, ಎಲ್ಲರ ಬದುಕಿನಲ್ಲೂ ಬೇರೆ ಬೇರೆ ಥರದ ಘಟನೆಗಳು, ಬೇರೆ ಬೇರೆ ಥರದ ಅಪಮಾನಗಳು, ಬೇರೆ ಬೇರೆ ಥರದ ಹೋರಾಟಗಳೆಲ್ಲ ಇರ್ತವೆ. ಹಾಗೆ ಈ ಮನುಷ್ಯನ ಬದುಕಲ್ಲೂ ಆ ಥರದ ಒಂದಷ್ಟು ಹೋರಾಟಗಳಿದೆ. ಅವನು ಗೆಲ್ತಾನೆ ಅವನ ಬದುಕಿನಲ್ಲಿ ಅಂತ ನನಗೆ ಬಲವಾಗಿ ಅನಿಸಿದೆ. ಇಲ್ಲ, ನಾನು ದರ್ಶನ್ ಸರ್ ಮೇಲೆ ನನ್ನ ಪ್ರೀತಿ ಮತ್ತು ಆ ಒಂದು ಮಮತೆ, ನೀವು ಅಂದರೆ ತುಂಬ ಅಧಿಕಾರವಾಗಿ ಈ ಮಾತನ್ನು ಹೇಳ್ಕೊಡ. ಹೌದು ಅಷ್ಟೇ, ಆ ಪ್ರೀತಿಯ ಅಧಿಕಾರ ಅಷ್ಟೇ ಅದು. ಆಮೇಲೆ ಅಣ್ಣ, ಒಬ್ಬ ಸ್ಟಾರ್ ನಟನ ಸಿನಿಮಾವನ್ನು ಅವರ ಅಭಿಮಾನಿಗಳನ್ನು ಅವ್ರು ಸೆಲೆಬ್ರಿಟೀಸ್ ಅಂತ ಕರೆದು ಎಷ್ಟು ದೊಡ್ಡ ಮಟ್ಟಕ್ಕೆ ದೊಡ್ಡ ಕ್ರಾಂತಿ ಮಾಡ್ತಾರೆ ಪ್ರಮೋಷನ್ ಅಂತಂದರೆ, ಈ ವಿಚಾರವಾಗಿ ಒಬ್ಬ ನಟನಾಗಿ ನಿಮಗೆ ಹೇಗೆ ಫೀಲ್ ಆಗುತ್ತೆ? ಮೈ ರೋಮಾಂಚನ ಆಗ್ತಾ ಇದೆ ನನಗೆ. ಈ ಪಿಕ್ಚರನ್ನು ಅಭಿಮಾನಿಗಳು, ಅವನ ಜೊತೆಲಿರೋರು, ಅವನು ಕರೆಯೋ ಸೆಲೆಬ್ರಿಟೀಸು ತಮ್ಮ ಕೈಗೆ ತಮ್ಮ ತೆಕ್ಕೆಗೆ ಅದನ್ನು ತೊಗೊಂಡ್ರು. ನಾವು ನಿಂತ್ಕೊಂಡು ಮಾಡ್ತೀವಿ ನೋಡ್ತಾರೆ ಈ ಸಲಿ ಅಂತ. ಪ್ರತಿಯೊಂದು ಊರಲ್ಲೂ ಅವ್ರು ನಡ್ಕೊಂಡಿದ್ದ ರೀತಿ, ಹೇಳಿದ ರೀತಿ, ಅನುಭವಿಸಿದ ರೀತಿ, ಮಾಡಿದ ರೀತಿ ಒಂದು ದೊಡ್ಡ ಸಂಚಲನ, ದೊಡ್ಡ ಸಂತೋಷ. ಈ ಪ್ರೀತಿ ಅದು ಉಳಿದಿದ್ದೇ ದೊಡ್ಡ. ಇದು ಎಲ್ಲ ಅಭಿಮಾನಿಗಳಿಗೂ ಸಿಗಲಿ ಅಂತ ಬಯಸ್ತೀನಿ ನಾನು. ಎಲ್ಲ ಅಭಿಮಾನಿಗಳು ಹಿಂಗೆ ಆಗಲಿ, ಎಲ್ಲ ಕನ್ನಡ ಚಲನಚಿತ್ರಗಳು ಈ ಥರ ಅಭಿಮಾನೇ ನಿಂತ್ಕೊಂಡು ಪ್ರಚಾರ ಮಾಡಿ, ಅಭಿಮಾನಿಗಳೇ ಹೋರಾಟ ಮಾಡಿ, ಅವರೇ ಚಿತ್ರವನ್ನು ತುಂಬಿಸಿ ಚಲನಚಿತ್ರದಲ್ಲಿ ಇನ್ನೊಂದಷ್ಟು ಒಳ್ಳೆ. ಅಣ್ಣ, 100 ಚಿತ್ರ ಯಾಕೆ ಜಾಸ್ತಿ ಬರಬೇಕು ಅಂದರೆ ಅವಾಗ ಒಂದು 10 ಒಳ್ಳೆ ಪಿಕ್ಚರ್ ಬರುತ್ತೆ. ಬರೋದೇ ಒಂದು 4-5 ಒಳ್ಳೆ ಪಿಕ್ಚರ್ ಬಂದುಬಿಟ್ರೆ ಅದಕ್ಕೆ ಬೇಕಾದ ಬೆಂಬಲ ಸಿಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಆ ಥರದ್ದೊಂದು ಗೆಲುವು ಆಗಬೇಕು ಅಂತ ನಾನು ಬಯಸ್ತೀನಿ ಅಂತ.